ತಂತಿ ಹರನು ಬಳಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿ ಹರನು ಬಳಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು. ಒಟ್ಟಿಗೆ ಬಾಡುವ ನಿರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಶೈಸ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ. ಸೈಲೆನ್ಸ್ ಅಂತಾರೆ ಅವರಷ್ಟೇ, ನಾವು ಹೇಗೆ ಸುಮ್ಮನೆ ಕುತ್ಕೊಂಡ್ರೆ ಮಾತಾಡ್ತೀನಿ ನಾನು ಮಾತಾಡ್ತೀನಿ.
ಕರ್ನಾಟಕ ಜಾಗೃತ ದಳ ನಮ್ಮ ಸಂಘಟನೆಯ ವತಿಯಿಂದ ಕನ್ನಡ ಹಬ್ಬ ಎನ್ನುವಂತಹ ಕಾರ್ಯಕ್ರಮವನ್ನು ಹಾಗೂ ಗಂಗಾವತಿ ಪ್ರಾಣೇಶ್ವರ ನಗೆ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಜಿಗಣಿ ಕೈಗಾರಿಕಾ ಪ್ರದೇಶವಾಗಿದ್ದು ರಾಜ್ಯದಲ್ಲಿ ವಿಶೇಷವಾದಂಥ ಸ್ಥಾನಮಾನವನ್ನು ಹೊಂದಿದೆ. ಸಾಕಷ್ಟು ಪರಭಾಷಿಕರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂತಹ ಸ್ಥಳದಲ್ಲಿ ಕನ್ನಡ ಕಣ್ಮರೆ ಆಗ್ತಾ ಇರತಕ್ಕಂಥದ್ದು ಬಹಳ ನೋವಿನ ವಿಚಾರವಾಗಿದೆ. ಪ್ರತಿಯೊಬ್ಬರಲ್ಲೂ ಕೂಡ ಕನ್ನಡವನ್ನು ಜಾಗೃತಿಗೊಳಿಸಬೇಕು, ಕನ್ನಡದ ಹಾಸ್ಯ ಪ್ರಜ್ಞೆ ಹಾಗೂ ಕನ್ನಡದ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಬೇಕು, ಕರ್ನಾಟಕದ ಹಿರಿಮೆ ಗರಿಮೆಯನ್ನು ಕಾಪಾಡಬೇಕು ಎನ್ನುವಂತಹ ಸದುದ್ದೇಶದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಿಜವಾಗ್ಲೂ ಸಾಕಷ್ಟು ಸಾವಿರಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಸಾಕಷ್ಟು ಮುಂದಿನ ದಿನಗಳಲ್ಲಿ ಕರ್ನಾಟಕ ಜಾಗೃತ ದಳ ಸಂಘಟನೆಯ ವತಿಯಿಂದ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಕರ್ನಾಟಕದ 30 ಜಿಲ್ಲೆಯಾದ್ಯಂತ ಕರ್ನಾಟಕ ಜಾಗೃತ ದಳದ ಕನ್ನಡದ ಡಿಂಡಿಮವನ್ನು ನಾವು ಬಾರಿಸ್ತೇವೆ. ನಿಜವಾಗ್ಲೂ ಕನ್ನಡಿಗರಿಗೋಸ್ಕರ, ಕನ್ನಡಿಗರ ಏಳಿಗೆಗಾಗಿ, ಕನ್ನಡಿಗರ ಅಭಿವೃದ್ಧಿಗಾಗಿ, ಕನ್ನಡಿಗರ ಹಿತಕ್ಕಾಗಿ ನಮ್ಮ ಸಂಘಟನೆ ಸದಾ ಸಿದ್ಧ ಎನ್ನುವಂತಹ ಸಂದೇಶವನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನೀಡಿದ್ದೀವಿ. ಒಟ್ಟಾರೆಯಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡದ ಏಳಿಗೆಗಾಗಿ ಕರ್ನಾಟಕ ಜಾಗೃತ ದಳ ಸದಾ ಬದ್ಧ ಎನ್ನುವಂತಹ ಮಾತನ್ನು ಹೇಳ್ತಾ ಸ್ವರಚಿತವಾಗಿ ಇವತ್ತಿನ ಕಾಲಘಟ್ಟದ ಪ್ರೇಮ ಪ್ರೀತಿಗೆ ಸಂಬಂಧಪಟ್ಟಂತಹ ಕೆಲವು ಗೀತೆಗಳನ್ನು ರಚನೆ ಮಾಡಿದ್ದೇನೆ. ಈಗಾಗಲೇ ಮೊದಲು ನಾನು ಪರಿಸರ ಗೀತೆಯನ್ನು ಒಳಗೊಂಡಂತಹ ಕಾಡು ನಾಡಿನ ಸಂಪತ್ತು ಪುಸ್ತಕ ಬರೆದಿದ್ದೇನೆ. 2006 ಮಕ್ಕಳ ಮನಸ್ಸು ಎನ್ನುವಂತಹ ಕವನ ಸಂಕಲನ ಬಿಡುಗಡೆ ಮಾಡಿದ್ದೇನೆ. 2012 ಭ್ರಷ್ಟರ ಸಂತೆ ಎನ್ನುವಂತಹ ಭ್ರಷ್ಟಾಚಾರದ ವಿರುದ್ಧದ ಗೀತೆಗಳನ್ನು ಬರೆದಿದ್ದೆ. ಈ ಬಾರಿ ಇವತ್ತಿನ ಯುವಕರ ಕಾಲಘಟ್ಟಕ್ಕೆ ಇಷ್ಟವಾಗುವ ರೀತಿಯಲ್ಲಿ ಕೆಲವೊಂದು ಪ್ರೇಮ ಗೀತೆಗಳನ್ನು ರಚನೆ ಮಾಡಿ ಮನದೊಲವು ಎನ್ನುವಂತಹ ಶೀರ್ಷಿಕೆಯಲ್ಲಿ ಧ್ವನಿಸುರುಳಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಉದ್ಘಾಟನೆ ಮಾಡಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ಕೊಟ್ಟಿದೆ. ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.